ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿನ ಪ್ರತಿ ರಾಜ್ಯಕ್ಕೂ ಕೂಡ ಅದರದ್ದೇ ಆದ ಒಂದು ಪ್ರತ್ಯೇಕವಾದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಿವೆ. ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿ ಒಂದು ಸುಂದರವಾದ ರಾಜ್ಯವಿದೆ. ಆದರೆ ಈಗ ಆ ರಾಜ್ಯವನ್ನು ನಮ್ಮ ಭಾರತ ದೇಶದಲ್ಲಿಯೇ ಅತ್ಯಂತ ಅಪಾಯಕಾರಿ ರಾಜ್ಯವೆಂದು ಕರೆಯುತ್ತಿದ್ದಾರೆ. ಇಲ್ಲಿ ಮಾರ್ಕೆಟ್ಗಳಲ್ಲಿ ಮಾರಾಟ ಮಾಡುತ್ತಿರುವವುಗಳನ್ನು ನೋಡಿದರೆ ನಿಮ್ಮ ಹೊಟ್ಟೆಯಲ್ಲಿರುವ ಕರುಳು ಒಂದೇ ಸಾರಿಗೆ ವೈಬ್ರೇಟ್ ಆಗುತ್ತದೆ. ಹಾಗೆಯೇ ಇಲ್ಲಿ ಮದುವೆಗೆ ಸಂಬಂಧಿಸಿದ ಕೆಲವು ಆಚಾರಗಳ ಬಗ್ಗೆ ತಿಳಿದರೆ ಮಾತ್ರ ನಿಮ್ಮ ಬ್ರೈನ್ ಕೂಡ ವೈಬ್ರೇಟ್ ಆಗುತ್ತದೆ. ಮತ್ತು ಇಲ್ಲಿ ನಾವೇ ಗ್ರೇಟ್ ಎಂದು ನಿರೂಪಿಸಿಕೊಳ್ಳಬೇಕೆಂದರೆ ಇವರು ಏನು ಮಾಡುತ್ತಾರೆಂದು ತಿಳಿದರೆ ನಿಮಗೆ ಮೇಲಿಂದ ಕೆಳಗಿನವರೆಗೂ ನಿಮ್ಮ ಪೂರ್ತಿ ದೇಹ ಬೆವರುತ್ತದೆ. ಈ ಪ್ರಸ್ತುತ ಕಾಲದಲ್ಲಿ ಈ ರಾಜ್ಯವು ಪ್ರಜೆಗಳಲ್ಲಿ ಬಹಳ ಫೇಮಸ್ ಆಗಿದೆ. ಏಕೆಂದರೆ ಪ್ರಕೃತಿಯ ಮಡಿಲಲ್ಲಿರುವ ಈ ರಾಜ್ಯವು ತನ್ನ ಅಂದವಾದ ಪರ್ವತಗಳು, ಅದ್ಭುತವಾದ ದೃಶ್ಯಗಳು, ಹಚ್ಚ ಹಸಿರಾದ ಅರಣ್ಯಗಳು ಮತ್ತು ತನ್ನ ಸಂಸ್ಕೃತಿಗೆ ತಕ್ಕದಾದ ಗುರುತನ್ನು ಏರ್ಪಡಿಸಿಕೊಂಡಿದೆ. ವರ್ಷಪೂರ್ತಿ ಯಾವುದಾದರೂ ಹಬ್ಬಗಳನ್ನು ಆಚರಣೆ ಮಾಡುತ್ತಲೇ ಇರುವ ಈ ರಾಜ್ಯ ನಮ್ಮ ಭಾರತ ದೇಶದ ಈಶಾನ್ಯ ದಿಕ್ಕಿನಲ್ಲಿದೆ. ಇದನ್ನು ಸ್ವಿಟ್ಜರ್ಲ್ಯಾಂಡ್ ಆಫ್ ಈಸ್ಟ್ ಎಂದೂ ಸಹ ಕರೆಯುತ್ತಾರೆ. ಸ್ನೇಹಿತರೆ, ಈ ದಿನ ನಾವು ಸುಂದರವಾದ ಮತ್ತು ಅತ್ಯಂತ ಅಪಾಯಕಾರಿ ಎಂದು ಕರೆಯುವ ಈಶಾನ್ಯ ರಾಜ್ಯವಾದ ನಾಗಾಲ್ಯಾಂಡ್ನ ಬಗೆಗಿನ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗೆ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಾಗಾಲ್ಯಾಂಡ್ ನಮ್ಮ ಭಾರತ ದೇಶದ ರಾಜ್ಯವಾಗಿ December 1, 1963 ರೂಪುಗೊಂಡಿತು. ಅದಕ್ಕೂ ಮೊದಲು ನಾಗಾಲ್ಯಾಂಡ್ ಅನ್ನು ನಾಗಾ ಹಿಲ್ಸ್ ಟೇಸೆಂಗ್ ಎನ್ನುತ್ತಿದ್ದರು. ಆದರೆ 1961 ಅದರ ಹೆಸರು ನಾಗಾಲ್ಯಾಂಡ್ ಆಗಿ ಬದಲಾಯಿಸಿದರು. ಕೋಹಿಮಾ ನಾಗಾಲ್ಯಾಂಡ್ನ ರಾಜಧಾನಿ. ಎರಡನೇ ಪ್ರಪಂಚ ಯುದ್ಧ ಸಮಯದಲ್ಲಿ ಇಲ್ಲಿ 64 ದಿನಗಳ ಕಾಲ ಯುದ್ಧ ನಡೆದಿತ್ತು. ಆ ಯುದ್ಧದಲ್ಲಿ ಮರಣ ಹೊಂದಿದವರಿಗೋಸ್ಕರ ಇಲ್ಲಿ ದೊಡ್ಡ ಸ್ಮಶಾನವನ್ನು ಕೂಡ ಏರ್ಪಡಿಸಿದ್ದರು. ಸ್ನೇಹಿತರೆ, ನಾಗ ಎಂದರೆ ಬೆಟ್ಟಗಳ ಜಾತಿಯವರು, ಅಂದರೆ ಪರ್ವತಗಳ ಮೇಲೆ ವಾಸಿಸುವವರು ಎಂದರ್ಥ. ಇಲ್ಲಿ 4 ದಿಕ್ಕುಗಳಿಂದಲೂ ಪರ್ವತಗಳು ಮಾತ್ರವೇ ಕಾಣಿಸುತ್ತವೆ ಮತ್ತು ಜನಗಳು ಆ ಪರ್ವತಗಳ ಮಧ್ಯದಲ್ಲಿಯೇ ಅವರ ನಿವಾಸಗಳನ್ನು ಏರ್ಪಡಿಸಿಕೊಂಡಿದ್ದಾರೆ. ಅಂದರೆ ಇಲ್ಲಿ ಪರ್ವತಗಳು ಅಲ್ಲಿನ ಜನರ ಜೀವನದಲ್ಲಿ ಮತ್ತು ಕುಟುಂಬದಲ್ಲಿ ಒಂದು ಭಾಗವಾಗಿ ಬಿಟ್ಟಿದೆ. ಆದ್ದರಿಂದಲೇ ಇದಕ್ಕೆ ನಾಗಾಲ್ಯಾಂಡ್ ಎಂದು ಹೆಸರಿಟ್ಟಿದ್ದಾರೆ. ನಾಗಾಲ್ಯಾಂಡ್ನ ಜನಸಂಖ್ಯೆ ಸರಿಸುಮಾರು 23 ಲಕ್ಷಗಳು. ಇದನ್ನು ಭಾರತ ದೇಶದ ಇತರ ರಾಜ್ಯಗಳೊಂದಿಗೆ ಹೋಲಿಸಿದರೆ ಬಹಳ ಕಡಿಮೆ. ಆದ್ದರಿಂದಲೇ ಸಂಪೂರ್ಣ ನಾಗಾಲ್ಯಾಂಡ್ 25% ಅರಣ್ಯಗಳು ಮತ್ತು ಹಚ್ಚ ಹಸಿರಾದ ಗಿಡಮರಗಳಿಂದ ಕೂಡಿದೆ. ಹಾಗೂ ಈ ರಾಜ್ಯದ ಸೌಂದರ್ಯಕ್ಕೂ ಕೂಡ ಈ ಅರಣ್ಯಗಳೇ ಕಾರಣ. ಸ್ನೇಹಿತರೆ, ನಿಮಗೆ ಗೊತ್ತಾ, ನಾಗಾಲ್ಯಾಂಡ್ ಅಲ್ಲಿ ಸುಮಾರು 100 ಕ್ಕೂ ಹೆಚ್ಚಿನ ಬುಡಕಟ್ಟು ಜನಾಂಗಗಳು ವಾಸಿಸುತ್ತಾರೆ ಎಂದು. ಮತ್ತು ಪ್ರತಿಯೊಂದು ಬುಡಕಟ್ಟುಗಳಿಗೂ ಕೂಡ ಅದರದ್ದೇ ಆದ ಸ್ವಂತ ಗುರುತುಗಳು, ಅಂದರೆ ವಿಭಿನ್ನ ಭಾಷೆ, ವೇಷಭೂಷಣ, ಸಂಸ್ಕೃತಿ, ನೃತ್ಯ, ಹೀಗೆ ಎಲ್ಲವೂ ಬೇರೆ ಬೇರೆಯಾಗಿರುತ್ತವೆ. ನಾಗಾಲ್ಯಾಂಡ್ನ ಅಧಿಕಾರಿಕ ಭಾಷೆ ಇಂಗ್ಲಿಷ್. ಆದರೆ ಇಲ್ಲಿ ಸ್ಥಳೀಯವಾಗಿ ಮಾತಾಡಿಕೊಳ್ಳಲು 15-20 ಸ್ಥಳೀಯ ಭಾಷೆಗಳನ್ನು ಉಪಯೋಗಿಸುತ್ತಿರುತ್ತಾರೆ. ಇಲ್ಲಿ ಅನೇಕ ಬುಡಕಟ್ಟು ಜನಾಂಗದವರಿಗೆ ಸಂಬಂಧಿಸಿದ ಭಾಷೆಗೆ ಹೆಸರು ಕೂಡ ಇಲ್ಲ ಮತ್ತು ಇವರು ಪದಗಳಿಲ್ಲದೆಯೇ ಸನ್ನೆಗಳಿಂದ ಸಂಭಾಷಣೆ ಮಾಡುತ್ತಿರುತ್ತಾರೆ. ಏಯು ಅವೋ ನಾಗಾಲ್ಯಾಂಡ್ನಲ್ಲಿ ಅತಿ ಹೆಚ್ಚಾಗಿ ಮಾತಾಡುವ ಭಾಷೆ. ನಾಗಾಲ್ಯಾಂಡ್ ರಾಜ್ಯದಲ್ಲಿ ಅನೇಕ ಮಂದಿ ಪ್ರಜೆಗಳು ವ್ಯವಸಾಯ ಮಾಡುತ್ತಾರೆ. ಮೆಕ್ಕೆಜೋಳ ಮತ್ತು ಗೋಧಿ ಇಲ್ಲಿನ ಪ್ರಮುಖ ಬೆಳೆಗಳು. ನಾಗಾಲ್ಯಾಂಡಲ್ಲಿ ಹೆಚ್ಚಾಗಿ ಕೆಂಪು ಮೆಣಸಿನಕಾಯಿಯನ್ನು ಬೆಳೆಯುತ್ತಾರೆ. ಇದರ ಹೆಸರು ಬೂತ್ ಜೊಲೋಕಿಯಾ. ಇದನ್ನು ಪ್ರಪಂಚದಲ್ಲಿಯೇ ಅತ್ಯಂತ ಖಾರವುಳ್ಳ ಮೆಣಸಿನಕಾಯಿ ಎಂದು ಹೇಳುತ್ತಾರೆ ಮತ್ತು ಇದರ ಹೆಸರು ಗಿನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿಯೂ ಕೂಡ ನಮೂದಿಸಲಾಗಿದೆ. ಈ ಮೆಣಸಿನಕಾಯಿಯನ್ನು ಸ್ವಲ್ಪ ಕಚ್ಚಿದರೂ ಸಾಕು, ಬಾಯಿಯಲ್ಲಿ ಉರಿ ಬೆಂಕಿ ಬಿದ್ದ ಹಾಗಾಗುತ್ತದೆ. ಹಾಗೆಯೇ ತುಂಬಾ ಸಮಯದವರೆಗೂ ಕೂಡ ಬಾಯಿ ಉರಿಯುತ್ತಲೇ ಇರುತ್ತದೆ. ಪೂರ್ವಕಾಲದಲ್ಲಿ ಇಲ್ಲಿನ ಜನರು ಪ್ರಾಣಿಗಳ ಚರ್ಮದಿಂದ ತಯಾರು ಮಾಡಿದ ವಸ್ತ್ರಗಳನ್ನು ಉಪಯೋಗಿಸುತ್ತಿದ್ದರು ಮತ್ತು ಮೂಳೆಗಳಿಂದ ತಯಾರಿಸಿದ ಆಭರಣಗಳನ್ನು ಧರಿಸುತ್ತಿದ್ದರು. ಆದರೆ ಇಂತಹ ಆಚಾರಗಳು ಇಂದಿಗೂ ಕೂಡ ಕೆಲವು ಬುಡಕಟ್ಟು ಗುಂಪುಗಳಲ್ಲಿದೆ. ನಾಗಾಲ್ಯಾಂಡ್ ಅಲ್ಲಿ ಆದಿವಾಸಿ ಕಮ್ಯುನಿಟಿಗಳು ಹೆಚ್ಚಾಗಿರುವುದರಿಂದ ಇವರು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದಿಲ್ಲ ಎಂದು ಅನೇಕ ಮಂದಿ ಭಾವಿಸುತ್ತಾರೆ. ಆದರೆ ಇಲ್ಲಿ ಶಾಕಿಂಗ್ ವಿಷಯವೇನೆಂದರೆ ನಾಗಾಲ್ಯಾಂಡ್ನ ಲಿಟ್ರಸಿ ರೇಟ್ ಸರಿಸುಮಾರು 90%. ಹೌದು ಸ್ನೇಹಿತರೆ, ಇಲ್ಲಿನ ಗಿರಿಜನರು ತಪ್ಪದೆ ತಮ್ಮ ಮಕ್ಕಳನ್ನು ಶಾಲೆಗಳಿಗೆ ಕಳಿಸುತ್ತಾರೆ. ಸ್ನೇಹಿತರೆ, ಇಂದಿಗೂ ಕೂಡ ನಾಗಾಲ್ಯಾಂಡ್ ಅಲ್ಲಿ ನರಮಾಂಸವನ್ನು ತಿನ್ನುವ ಜನಾಂಗದವರಿದ್ದಾರೆ ಎಂದು ನಿಮಗೆ ಗೊತ್ತಾ? ಅಲ್ಲಿಗೆ ಹೋಗುವುದಕ್ಕೆ ಸಾಧಾರಣ ಪ್ರಜೆಗಳಿಗೆ ಅನುಮತಿ ಇರುವುದಿಲ್ಲ. ಇನ್ನೊಂದು ಆಶ್ಚರ್ಯಕರ ವಿಷಯವೇನೆಂದರೆ ಭಾರತೀಯರು ಕೂಡ ನಾಗಾಲ್ಯಾಂಡ್ಗೆ ಹೋಗಬೇಕೆಂದರೆ ಇನ್ನರ್ ಲೈನ್ ಪರ್ಮಿಷನ್ ತೆಗೆದುಕೊಳ್ಳಬೇಕಾಗುತ್ತದೆ. ಇಲ್ಲಿ ಹೊರಗಿನ ವ್ಯಕ್ತಿಗಳು ಯಾರೂ ಕೂಡ ಭೂಮಿಯನ್ನು ಕೊಳ್ಳಲಾಗುವುದಿಲ್ಲ. ಹಾಗೆಯೇ ಈ ರಾಜ್ಯದಲ್ಲಿ ಪಟಾಕಿಗಳ ಮೇಲೆ ಪೂರ್ತಿ ನಿಷೇಧವಿದೆ.
ಏಕೆಂದರೆ ಪ್ರಾಣ ಭಯ ಮತ್ತು ಪ್ರಕೃತಿಗೆ ಹಾನಿಯುಂಟು ಮಾಡುತ್ತದೆಂದು. ಹಾಗೆಯೇ ಇನ್ನೂ ಕೆಲವು ಜನಾಂಗದವರು ಹೊರಗಿನ ವ್ಯಕ್ತಿಗಳು ನಮ್ಮ ಮೇಲೆ ದಾಳಿ ಮಾಡುತ್ತಿರಬಹುದು ಎಂದು ಭಾವಿಸುತ್ತಾರೆ. ಆದ್ದರಿಂದ ಅವರು ತಿರುಗಿ ಬೀಳುವ ವೈಖರಿಯನ್ನು ಪ್ರದರ್ಶಿಸುತ್ತಾ ಎದುರು ದಾಳಿಗೆ ಇಳಿಯುತ್ತಾರೆ. ಸ್ನೇಹಿತರೆ, ನಾಗಾಲ್ಯಾಂಡ್ನ ಅತಿ ದೊಡ್ಡ ನಗರ ದಿಮಾಪುರ್, ಇದನ್ನು ಗೇಟ್ ವೇ ಆಫ್ ನಾಗಾಲ್ಯಾಂಡ್ ಎಂದು ಸಹ ಕರೆಯುತ್ತಾರೆ. ಭಾರತ ದೇಶದಲ್ಲಿನ ಇತರ ರಾಜ್ಯಗಳಲ್ಲಿನ ಜನರು ನಾಗಾಲ್ಯಾಂಡ್ಗೆ ಹೋಗಬೇಕೆಂದರೆ ಮೊದಲು ದಿಮಾಪುರ್ಗೆ ಹೋಗಬೇಕು. ನಾಗಾಲ್ಯಾಂಡ್ ರಾಜ್ಯದಲ್ಲಿರುವ ಏಕೈಕ ವಿಮಾನ ನಿಲ್ದಾಣವೂ ಕೂಡ ದಿಮಾಪುರ್ದಲ್ಲೇ ನಿರ್ಮಿಸಲಾಗಿದೆ. ಇದರ ಜೊತೆಗೆ ಇಲ್ಲಿಗೆ ಹೋಗಲು ಅದ್ಭುತವಾದ ರೈಲು ಮಾರ್ಗಗಳು ಮತ್ತು ರಸ್ತೆ ಮಾರ್ಗಗಳು ಕೂಡ ಇವೆ. ಸ್ನೇಹಿತರೆ, ದಿಮಾಪುರ್ ಮಾರ್ಕೆಟ್ ಕೇವಲ ನಮ್ಮ ಭಾರತ ದೇಶದಲ್ಲಿ ಮಾತ್ರವಲ್ಲದೆ ಇಡೀ ಪ್ರಪಂಚದಾದ್ಯಂತ ಚರ್ಚಾಸ್ಪದವಾಗಿದೆ. ಇಲ್ಲಿ ಮಾರ್ಕೆಟ್ಟಲ್ಲಿ ನಿಮಗೆ ಎದುರಾಗುವ ದೃಶ್ಯಗಳನ್ನು ನೋಡಿ ನೀವು ಖಂಡಿತವಾಗಿ ಆಶ್ಚರ್ಯ ಪಡುತ್ತೀರಿ, ಭಯಪಡುತ್ತೀರಿ, ಹಾಗೆಯೇ ಶಾಕ್ ಆಗುತ್ತೀರಿ ಕೂಡ. ಹೌದು ಸ್ನೇಹಿತರೆ, ನಿಮಗೆ ಅಸಲು ನಾವು ಭಾರತದಲ್ಲಿದ್ದೀವಾ ಎಂಬ ಅನುಮಾನಗಳು ಶುರುವಾಗುತ್ತವೆ. ಏಕೆಂದರೆ ನಾಗಾಲ್ಯಾಂಡ್ನಲ್ಲಿ ಅಧಿಕವಾಗಿ ಮಾಂಸಾಹಾರಿಗಳಿದ್ದಾರೆ. ಆದ್ದರಿಂದಲೇ ಇಲ್ಲಿನ ಮಾರ್ಕೆಟ್ಗಳಲ್ಲಿ ನಾಯಿಗಳಿಂದ ಹಿಡಿದು ಕಪ್ಪೆಗಳವರೆಗೂ ಎಲ್ಲ ಪ್ರಾಣಿಗಳ ಮಾಂಸವನ್ನು ಮಾರಾಟ ಮಾಡುತ್ತಿರುತ್ತಾರೆ. ನಾಗಾಲ್ಯಾಂಡ್ ಪ್ರಜೆಗಳು ನಾಯಿಗಳ ಮಾಂಸವನ್ನು ಬಹಳ ಇಷ್ಟಪಟ್ಟು ತಿನ್ನುತ್ತಾರೆ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ಮಾರ್ಕೆಟ್ಗಳಲ್ಲಿ ಟಬ್ಗಳಲ್ಲಿ ಕಪ್ಪೆಗಳನ್ನು ಹಾಕಿ ಮಾರುತ್ತಿರುತ್ತಾರೆ. ಮತ್ತು ಈ ಮಾರ್ಕೆಟ್ಟಲ್ಲಿ ಇಲಿಗಳು, ಬೆಕ್ಕುಗಳು, ಪಾರಿವಾಳಗಳು ಮತ್ತು ಮೊಲಗಳು, ಹೀಗೆ ಅನೇಕ ರೀತಿಯ ಪ್ರಾಣಿ ಪಕ್ಷಿಗಳನ್ನು ಮಾರಾಟ ಮಾಡುತ್ತಿರುತ್ತಾರೆ. ಇಷ್ಟೇ ಅಲ್ಲದೆ ಇಲ್ಲಿನ ಪ್ರಜೆಗಳು ಅನೇಕ ಕೀಟಗಳನ್ನು ಕೂಡ ತಿನ್ನಲು ಇಷ್ಟಪಡುತ್ತಾರೆ. ಸರಿಸುಮಾರು 85% ನಾಗಾಲ್ಯಾಂಡ್ ಪ್ರಜೆಗಳು ಕ್ರೈಸ್ತ ಮತವನ್ನು ನಂಬುತ್ತಾರೆ. ಹಾಗೆಯೇ ಹಿಂದೂ, ಮುಸ್ಲಿಂ ಮತ್ತು ಜೈನ ಮತಗಳಿಗೆ ಸೇರಿದ ಪ್ರಜೆಗಳು ಕೂಡ ಅಲ್ಲಿ ವಾಸಿಸುತ್ತಿರುತ್ತಾರೆ. ಇಲ್ಲಿ ನೀವು ಅನೇಕ ಚರ್ಚ್ಗಳು ಮತ್ತು ಮೊನಾಸ್ಟ್ರಿಗಳನ್ನು ನೋಡಬಹುದು. ನಾಗಾಲ್ಯಾಂಡ್ನ ಅತಿ ಎತ್ತರವಾದ ಶಿಖರದ ಹೆಸರು ಮೌಂಟ್ ಸೆರಾಮತಿ. ಇದು ಸಮುದ್ರ ಮಟ್ಟಕ್ಕಿಂತಲೂ 3,840 ಮೀಟರ್ಗಳಷ್ಟು ಎತ್ತರದಲ್ಲಿದೆ. ಇಲ್ಲಿ ಕೆಲವು ಜನಾಂಗಗಳಿಗೆ ಸೇರಿದ ಜನರು ಹೆಣ್ಣು ಮಕ್ಕಳು ಮೆಚುರಿಟಿ ಆಗುತ್ತಿದ್ದಂತೆ ಆಕೆಗೆ ಪ್ರತ್ಯೇಕವಾದ ಕೋಣೆಯನ್ನು ನೀಡುತ್ತಾರೆ. ಆಕೆ ತನಗೆ ಇಷ್ಟವಾದ ಪುರುಷನೊಂದಿಗೆ ಶಾರೀರಿಕ ಸಂಬಂಧ ಇಟ್ಟುಕೊಳ್ಳಬಹುದು. ಅದನ್ನು ಸ್ವತಃ ಆಕೆಯ ಕುಟುಂಬದವರು ಕೂಡ ಅಡ್ಡಿಪಡಿಸುವುದಿಲ್ಲ. ಆದರೆ ಆಕೆ ಗರ್ಭವತಿಯಾದರೆ ಮಾತ್ರ ಆ ವ್ಯಕ್ತಿಯನ್ನು ಮದುವೆಯಾಗಲೇಬೇಕು. ಒಂದು ವೇಳೆ ಪುರುಷನು ಮದುವೆಯಾಗಲು ಹಿಂದೂ ಮುಂದು ನೋಡಿದರೆ ಆತನನ್ನು ಅತಿ ಘೋರವಾಗಿ ಶಿಕ್ಷಿಸುತ್ತಾರೆ. ಹಾಗೆಯೇ ಕೆಲವು ಬುಡಕಟ್ಟು ಜನಾಂಗಗಳಲ್ಲಿ ಮಹಿಳೆಯರು ಮದುವೆಯ ನಂತರ ಅತ್ತೆಯವರ ಮನೆಯಿಂದ ತವರು ಮನೆಗೆ ಹೋದಾಗ ಅಲ್ಲಿ ಆಕೆಗೆ ಇಷ್ಟವಾದ ಪುರುಷನೊಂದಿಗೆ ಶಾರೀರಿಕ ಸಂಬಂಧ ಹೊಂದಬಹುದು. ಹಾಗೆಯೇ ಆಕೆ ಮನೆಯಲ್ಲಿ ಇಲ್ಲದ ದಿನಗಳಲ್ಲಿ ಆಕೆಯ ಗಂಡನೂ ಕೂಡ ಆತನಿಗೆ ಇಷ್ಟವಾದವರ ಜೊತೆ ಕಳೆಯಬಹುದು. ಸ್ನೇಹಿತರೆ, ಮಯನ್ಮಾರ್ ಸರಹದ್ದುಗಳಲ್ಲಿರುವ ನಾಗಾಲ್ಯಾಂಡ್ ರಾಜಧಾನಿ ಕೋಹಿಮಾ. ಇಲ್ಲಿಂದ ಸರಿಸುಮಾರು 300 ಮೀಟರ್ಗಳ ದೂರದಲ್ಲಿ ಲೋಂಗ್ವಾ ಎಂಬ ಒಂದು ಗ್ರಾಮವಿದೆ. ಈ ಗ್ರಾಮದ ಪ್ರಜೆಗಳು ಯಾವುದೇ ರೀತಿಯ ಸರಹದ್ದಿನ ರೇಖೆಯನ್ನು ನಂಬುವುದಿಲ್ಲ ಮತ್ತು ಇಲ್ಲಿಂದ ಸುಲಭವಾಗಿ ಮಯನ್ಮಾರ್ನೊಳಕ್ಕೆ ಪ್ರವೇಶಿಸಬಹುದು. ಇಲ್ಲಿ ಆಸಕ್ತಿಕರ ವಿಷಯಗಳೆಂದರೆ ಇಲ್ಲಿ ಬಹಳ ಮಂದಿಗೆ ಎರಡೂ ದೇಶಗಳ ಪೌರತ್ವವಿದೆ. ಇಡೀ ಸಂಪೂರ್ಣ ನಾಗಾಲ್ಯಾಂಡಲ್ಲಿ ಅತ್ಯಂತ ಅಪಾಯಕಾರಿ ಬುಡಕಟ್ಟು ಜನಾಂಗವೆಂದರೆ ಕೋಯಿನ್ ಬುಡಕಟ್ಟು ಜನಾಂಗದವರು. ಇವರು ಲೋಂಗ್ವಾ ಗ್ರಾಮಕ್ಕೆ ಅತಿ ಸಮೀಪದಲ್ಲಿ ವಾಸಿಸುತ್ತಾರೆ. ಇವರನ್ನು ಇಡೀ ನಾಗಾಲ್ಯಾಂಡ್ನಲ್ಲೇ ಮೋಸ್ಟ್ ಡೇಂಜರಸ್ ಬುಡಕಟ್ಟು ಜನಾಂಗವೆಂದು ಹೇಳುತ್ತಾರೆ. ಒಂದು ಕಾಲದಲ್ಲಿ ಈ ಬುಡಕಟ್ಟು ಜನಾಂಗದವರು ಪಕ್ಕದ ಗ್ರಾಮಗಳಿಗೆ ಹೋಗಿ ಜನರನ್ನು ಕೊಲ್ಲುತ್ತಿದ್ದರು ಮತ್ತು ಅವರ ಮೃತದೇಹವನ್ನು ತಂದು ಅವರ ಗ್ರಾಮದ ಊರು ಬಾಗಿಲಿನಲ್ಲಿ ನೇತಾಡಿಸುತ್ತಿದ್ದರು. ಅತಿ ಹೆಚ್ಚು ಜನರನ್ನು ಕೊಂದು ಅವರ ಮೃತದೇಹಗಳನ್ನು ಶೇಖರಿಸಿದವರನ್ನು ಆ ಬುಡಕಟ್ಟಿನ ನಾಯಕನೆಂದು ಪರಿಗಣಿಸುತ್ತಿದ್ದರು ಮತ್ತು ಆ ಬುಡಕಟ್ಟಿನಲ್ಲಿರುವ ಅತ್ಯಂತ ಸುಂದರವಾದ ಯುವತಿಯನ್ನು ಆತನಿಗೆ ಕೊಟ್ಟು ವಿವಾಹ ಮಾಡುತ್ತಿದ್ದರು. ಅಂದರೆ ಇವರು ಧೈರ್ಯಸ್ಥ ಮತ್ತು ನಾಯಕ ಎಂದು ನಿರೂಪಿಸಿಕೊಳ್ಳಲು ಅಮಾಯಕ ಜನರನ್ನು ಬೇಟೆಯಾಡುತ್ತಿದ್ದರು. ಆದರೆ ಈಗ ಸರ್ಕಾರವು ಈ ಸಂಪ್ರದಾಯವನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ. ಸ್ನೇಹಿತರೆ, ನಾಗಾಲ್ಯಾಂಡ್ ಅನ್ನು ಲ್ಯಾಂಡ್ ಆಫ್ ಫೆಸ್ಟಿವಲ್ ಎಂದು ಸಹ ಕರೆಯುತ್ತಾರೆ. ನೀವು ಈ ರಾಜ್ಯಕ್ಕೆ ವರ್ಷದ ಯಾವ ಕಾಲದಲ್ಲಿ ಹೋದರೂ ಸರಿ, ಅವರು ಯಾವುದೋ ಒಂದು ಹಬ್ಬವನ್ನು ಆಚರಿಸುತ್ತಾ ಕಾಣಿಸುತ್ತಾರೆ. ಅದರಲ್ಲಿ ಹಾರ್ನ್ಬಿಲ್ ಫೆಸ್ಟಿವಲ್ ಈ ರಾಜ್ಯದಲ್ಲಿ ಅತ್ಯಂತ ಪ್ರಮುಖವಾದ ಮತ್ತು ಅತಿ ದೊಡ್ಡ ಹಬ್ಬ. ಈ ಹಬ್ಬವನ್ನು ಪ್ರತಿ ವರ್ಷವೂ ಡಿಸೆಂಬರ್ 1 ರಿಂದ 10 ರವರೆಗೂ ಆಚರಿಸುತ್ತಾರೆ. ಈ ಹಬ್ಬದಲ್ಲಿ ಅಲ್ಲಿನ ಪ್ರಜೆಗಳು ಅವರವರ ಸಂಪ್ರದಾಯದ ವಸ್ತ್ರಾಭರಣಗಳನ್ನು ಧರಿಸಿ ಹಾರ್ನ್ಬಿಲ್ ಹಬ್ಬದೊಂದಿಗೆ ತುರಣಿ ಫೆಸ್ಟಿವಲ್, ಎಂಶಿ ಫೆಸ್ಟಿವಲ್ ಮತ್ತು ಸೆಕ್ರಣಿ ಹಬ್ಬಗಳನ್ನು ಕೂಡ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಸ್ನೇಹಿತರೆ, ನಾಗಾಲ್ಯಾಂಡ್ ಬಗೆಗಿನ ಮತ್ತಷ್ಟು ಆಸಕ್ತಿಕರ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ನಾಗಾಲ್ಯಾಂಡ್ನ ಆಚಾರ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.